ನಮಸ್ಕಾರ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು 14th ಆಗಸ್ಟ್ ಬುಧವಾರ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ 13th ಆಗಸ್ಟ್ ಏನಾಯಿತು ಅಂತ ಒಂದು ಬರಿ ಕ್ವಿಕ್ ಆಗಿ ನೋಡೋಣ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಸ್ಟಾರ್ಟಿಂಗ್ ಆಫ್ ದ ಡೇ ಆಲ್ಮೋಸ್ಟ್ ಫ್ಲಾಟ್ ನೆಗೆಟಿವ್ ಅಲ್ಲಿ ಓಪನ್ ಆಯಿತು. ನೆಗೆಟಿವ್ ಆಗೋಕ್ಕೆ ಕಾರಣ MSCI ಇಂಡೆಕ್ಸ್ ಅಲ್ಲಿ HDFC ಬ್ಯಾಂಕ್ ವೇಟೇಜ್ ಏನು ಆಗಸ್ಟ್ ಅಲ್ಲಿ ಇನ್ಕ್ರೀಸ್ ಮಾಡೋರಿದ್ರು ಅದನ್ನ ಎರಡು ಪಾರ್ಟ್ ಆಗಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ಏನೋ ನ್ಯೂಸ್ ಬಂತು. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಆಗಿರೋ ಕಾರಣ ಮಾರ್ಕೆಟ್ ಇದಕ್ಕೆ ಸ್ಟಾರ್ಟಿಂಗ್ ಆಫ್ ದ ಡೇ ರಿಯಾಕ್ಟ್ ಮಾಡೋಕ್ಕೆ ಶುರು ಆಯಿತು. ಬ್ಯಾಂಕ್ ನಿಫ್ಟಿ ಜೊತೆಗೆ ನಿಫ್ಟಿನು ಸ್ಟಾರ್ಟಿಂಗ್ ಆಫ್ ದ ಡೇ ನೆಗೆಟಿವ್ ಅಲ್ಲಿ ಓಪನ್ ಆಯಿತು. HDFC ಬ್ಯಾಂಕ್ ಸ್ಟಾರ್ಟಿಂಗ್ ಆಫ್ ದ ಡೇ ಅಲ್ಲಿಂದಾನೆ 2% ಅಷ್ಟು ನೆಗೆಟಿವ್ ಅಲ್ಲಿದ್ರೆ ಬೇರೆ ಬ್ಯಾಂಕ್ಗಳು ಸಪೋರ್ಟ್ ಮಾಡ್ತಾ ಇದ್ವು. ಆದರೆ ಸೆಕೆಂಡ್ ಹಾಫ್ ಬರ್ತಾ ಬರ್ತಾ HDFC ಬ್ಯಾಂಕ್ ಜೊತೆ ಅದರ್ ಬ್ಯಾಂಕ್ಸ್ ಅಲ್ಲೂ ಕರೆಕ್ಷನ್ ಬಂತು ಹಾಗೂ HDFC ಬ್ಯಾಂಕ್ ಅಲ್ಲೂ ಕೂಡ 3.5% ವರೆಗೆ ಕರೆಕ್ಷನ್ ಬಂತು. ಹಾಗಾಗಿ ಬ್ಯಾಂಕ್ ನಿಫ್ಟಿನಲ್ಲಿ 1.48% 746 points ಅಷ್ಟು ನೆಗೆಟಿವ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಆದ್ರೆ ನಿಫ್ಟಿ 0.85% ಅಷ್ಟು. ಸೊ ಬ್ಯಾಂಕ್ ನಿಫ್ಟಿ ಇಂಪ್ಯಾಕ್ಟ್ ನಿಫ್ಟಿನಲ್ಲಿ ಕೂಡ ಬಂತು. ಆದ್ರೆ ರಿಲಯನ್ಸ್ ಹಾಗೂ IT ಇಂಡೆಕ್ಸ್ ಗಳ ಕಾರಣದಿಂದ ನಿಫ್ಟಿನಲ್ಲಿ ಹೆಚ್ಚಿನ ಕರೆಕ್ಷನ್ ಬರಲಿಲ್ಲ. ಸೊ ಇಲ್ಲಿಂದ ಈಗ ನಾವು 14th ಆಗಸ್ಟ್ ಟ್ರೇಡಿಂಗ್ ಲೆವೆಲ್ಸ್ ನೋಡಬೇಕು ಅಂತಂದ್ರೆ ಈಗಿನ ನಿಫ್ಟಿ ಕ್ಲೋಸಿಂಗ್ ಬಂದಿರೋದು 24,141 ಹತ್ರ. ಇಲ್ಲಿಂದ ಈಗ ನಾವು ಬುಧವಾರಕ್ಕೆ ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ನಮ್ಗೆ ಏನಾದ್ರೂ ಕೆಳಗಡೆ 24,050 ಇಂದ 24,000 ಈ ಲೆವೆಲ್ ಅಲ್ಲಿ ಸಿಕ್ಕರೆ ಇಲ್ಲಿ ನಾವು ಸೀಲ್ ಪೊಸಿಷನ್ಸ್ ನ ತಗೋಬಹುದು. ಕೆಳಗಡೆ 23,950 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಫ್ಟಿಯ 50-ಡೇ ಮೂವಿಂಗ್ ಎವರೇಜ್ ಇದೆ. ನನ್ನ ಪ್ರಕಾರ ಈ ಗುರುವಾರದ ದಿನ ನಿಫ್ಟಿ ಏನಾದ್ರೂ ಸ್ಟಾರ್ಟಿಂಗ್ ಆಫ್ ದ ಡೇ ಇನ್ನಷ್ಟು ಕರೆಕ್ಷನ್ ಕೊಟ್ಟು 10 ಗಂಟೆ ಒಳಗಡೆನೆ ಈ ಲೆವೆಲ್ ಅಲ್ಲಿ ಸಿಕ್ಕರೆ ನಾವು ಸೀಲ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲದಿದ್ರೆ 10 ಗಂಟೆವರೆಗೆ 45 ನಿಮಿಷದ ಹೈನ ಏನಾದ್ರು ಕ್ರಾಸ್ ಆಗಿ ನಿಫ್ಟಿ ಹೋಗ್ತಾ ಇದ್ರೆ ಆಗ್ಲೂ ಸಿ ಪೊಸಿಷನ್ಸ್ ನ ತಗೋಬಹುದು. ಓವರ್ ಸೋಲ್ಡ್ ಆಗಿರೋ ಮಾರ್ಕೆಟ್ ಅಲ್ಲಿ ಈ ಲೆವೆಲ್ ಇಂದ ಅಥವಾ 45 ನಿಮಿಷದ ಹೈ ಇಂದ ಮೊಮೆಂಟಮ್ ಬರೋಕೆ ಶುರು ಆದ್ರೆ ನಿಫ್ಟಿ ಮೇಲೆ 24,250 ಇದನ್ನ ಕ್ರಾಸ್ ಆಗಿ 24,350 ಲೆವೆಲ್ ವರೆಗೆ ಬಂದು ಬಿಟ್ವೀನ್ 24,400 ಅಥವಾ 350 ಇಲ್ಲಿ ಬಂದು ಕ್ಲೋಸಿಂಗ್ ನ ಕಾಣೋ ಚಾನ್ಸಸ್ ಇರುತ್ತೆ. ಇನ್ನು ಯಾವುದೇ ಕಾರಣದಿಂದ ನಿಫ್ಟಿ ಏನಾದ್ರೂ 10 ಗಂಟೆ ಮೇಲೆ ಅಥವಾ ಯಾವುದೇ ಸಮಯದಲ್ಲಿ 23,950 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಬೇಕಾದ್ರೆ ತಗೋಬಹುದು. ಇಲ್ಲಿಂದ ಬರೋ ಡೌನ್ ಕೆಳಗಡೆ 23,700-650 ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಅಲ್ಲಿ 23,700 ಬರ್ತದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬಹುದು. ಇನ್ನು ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಓಪನ್ ಆಗಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದ್ರೆ ಯಾವುದೇ ಟ್ರೇಡ್ ಮಾಡಬೇಡಿ. 45 ನಿಮಿಷದ ಹೈ ಕ್ರಾಸ್ ಆದ್ರೆ ಕಾಲ್ ಪೊಸಿಷನ್ ತಗೊಳ್ಳಿ. ಇಳಿದಿದ್ರೆ ಹೆಚ್ಚಿನ ಕರೆಕ್ಷನ್ ಬಂದು 24,050 24,000 ಈ ಯಾವುದೇ ಲೆವೆಲ್ ಅಲ್ಲಿ 10 ಗಂಟೆ ಸಮಯದಲ್ಲಿ ನಿಮ್ಗೆ ಸಿಕ್ಕರೆ ಅಲ್ಲಿ ಕಾಲ್ ಪೊಸಿಷನ್ ತಗೊಂಡು 23,950 ಹತ್ರ ಸ್ಟಾಪ್ ಲಾಸ್ ನ ಇಟ್ಕೊಳ್ಳಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ HDFC ಬ್ಯಾಂಕ್ ಅಲ್ಲಿ ಬಂದ ಕರೆಕ್ಷನ್ ಕಾರಣ ಬ್ಯಾಂಕ್ ನಿಫ್ಟಿ ಕೂಡ ಒನ್ ಸೈಡೆಡ್ ನೆಗೆಟಿವ್ ಮೂಮೆಂಟಮ್ ಕೊಡ್ತು. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂಗೆ ಬ್ಯಾಂಕ್ ನಿಫ್ಟಿ ಕಡೆ ಯಾವುದೇ ಫೋಕಸ್ ಮಾಡಲಿಲ್ಲ. ನಿಫ್ಟಿನಲ್ಲಿ ಒಂದು ಕಾಲ್ ಪೊಸಿಷನ್ ತಗೊಂಡಿದ್ವಿ, ಅಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಟಾಯ್ತು. ಓನ್ಲಿ ಒಂದೇ ಟ್ರೇಡ್ ಅಲ್ಲಿ ನಿಫ್ಟಿನಲ್ಲಿ 24 points ನ ಇಲ್ಲಿ ಕಳ್ಕೊಂಡ್ವಿ. ಇಲ್ಲಿ ಯಾವುದೇ ಮಲ್ಟಿಪಲ್ ಟ್ರೇಡ್ಸ್ ನ ನಾವು ಮಾಡಲಿಲ್ಲ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಮೂಮೆಂಟಮ್ ಸಿಗದೆ ಇರೋ ಕಾರಣ ನಾವು ಇಲ್ಲಿ ಕಡಿಮೆ ಪಾಯಿಂಟ್ಸ್ ಅಲ್ಲಿ ನಮ್ಮ ಲಾಸ್ ನ ಅನುಭವಿಸಿದ್ವಿ. ನಮ್ಮ ಅನಾಲಿಸಿಸ್ ರೀತಿನೇ ಮಾರ್ಕೆಟ್ ಅಲ್ಲಿ ಮೂಮೆಂಟಮ್ ಬಂದಿದ್ರೆ ನಾವು ಇಲ್ಲಿ ಹೆಚ್ಚಿನ ಪ್ರಾಫಿಟ್ ಮಾಡ್ತಿದ್ವಿ. ನಮ್ಮ ಅಗೇನಿಸ್ಟ್ ಹೋಗಿದ್ದಕ್ಕಾಗಿ ನಾವು ಇಲ್ಲಿ ಹೆಚ್ಚಿನ ಲಾಸ್ ನ ಮಾಡ್ಕೊಳ್ಳಿಲ್ಲ. ಇನ್ನು ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಬಗ್ಗೆ ನೋಡ್ಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ಏನಾದ್ರು 49,900 ಕೆಳಗಡೆ ಬಂದ್ರೆ ಪುಟ್ ಪೊಸಿಷನ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ 2:00 2:30 ನಂತರ 49,900 ಕೆಳಗಡೆ ಬಂದಿತ್ತು. ಸೊ ದಿನದ ಕೊನೆಯ ಆಗಿರೋ ಕಾರಣ ನಾವು ಇಲ್ಲಿ ಫೈನಾನ್ಸ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಆರ್ಡರ್ ಪ್ಲೇಸ್ ಮಾಡಿದ್ವಿ. ಆದ್ರೆ ಅಲ್ಲಿ ಬೈ ಪ್ರೈಸ್ ಬರಲಿಲ್ಲ. ಎಂಡ್ ಆಫ್ ದ ಡೇ ಬ್ಯಾಂಕ್ ನಿಫ್ಟಿ 9,831 ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಹಾಗಾಗಿ ಇಲ್ಲಿ ನಾವು ನೆಕ್ಸ್ಟ್ ಡೇಗೆ ನಾಳೆ ದಿನಕ್ಕೆ BTST ಆಗಿ ಪುಟ್ಟು ಪೊಸಿಷನ್ಸ್ ನ ತಗೊಂಡು ಹೋಗಿದ್ದೀವಿ. ಸೊ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತ ನಾವು ನಾಳೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ 2-9 ಅಂತ ಹಾಕಿದ್ದೀನಿ, ಇದು 4-9 ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು 14th ಆಗಸ್ಟ್ಗೆ ಅಗೇನ್ ಪುಟ್ ಪೊಸಿಷನ್ಸ್ ನ ಯಾವುದೇ ಲೆವೆಲ್ ಅಲ್ಲಿ ತಗೊಳ್ಳಲ್ಲ. ಕಾಲ್ ಪೊಸಿಷನ್ಸ್ ನ ನಾವು ಬ್ಯಾಂಕ್ ನಿಫ್ಟಿ ಏನಾದರೂ 50,100 ಮೇಲೆ ಟ್ರೇಡ್ ಆಗೋಕ್ಕೆ ಶುರುವಾದ್ರೆ ಈ ಲೆವೆಲ್ ಮೇಲೆ ಟ್ರೇಡ್ ಆಗೋಕ್ಕೆ ಶುರುವಾದ್ರೆ ಇಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋತೇವೆ.
ಇಲ್ಲಿಂದ ಬರೋ ರಿಕವರಿ ಬ್ಯಾಂಕ್ ನಿಫ್ಟಿ 50,400 ವರೆಗೆ ತಗೊಂಡ್ ಬರುತ್ತೆ. ಸೊ ಓನ್ಲಿ 300 ಪಾಯಿಂಟ್ಸ್ ಮೂವ್ಮೆಂಟ್ಗೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಕಾಲಲ್ಲಿ ಪೊಸಿಷನ್ ತಗೋತೀವಿ. ಇಲ್ಲದಿದ್ರೆ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಮಂಗಳವಾರ ದಿನ ಯಾವುದೇ ಟ್ರೇಡ್ ತಗೊಳಲ್ಲ. ಆಲ್ರೆಡಿ ನಾವು BTST ಪೊಸಿಷನ್ ಏನು ತಗೊಂಡಿದ್ದೀವಿ ಬ್ಯಾಂಕ್ ನಿಫ್ಟಿನಲ್ಲಿ, ಅದರಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಎಲ್ಲಿವರೆಗೆ ಕೆಳಗಡೆ ಮೂವ್ಮೆಂಟ್ ನಮ್ಗೆ ಸಿಗುತ್ತೆ ಅಂತ ನೋಡ್ಬಿಟ್ಟು ಅಲ್ಲಿ ಪ್ರಾಫಿಟ್ ಬುಕ್ನ ಮಾಡ್ಕೋತೀವಿ. ಇನ್ನು ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.